ಒಂದ್ ಸೆಕೆಂಡ್ ಕೃಷ್ಣಪ್ಪರ್, ಒಂದ್ ನಿಮಿಷ ಇಲ್ಲ ಕೃಷ್ಣಪ್ಪರ್ ಅವರೇ ನೋಡಿ. ಆಯ್ತು ಮಾತಾಡ, ಆಯ್ತು ಕೃಷ್ಣಪ್ಪ ಅವ್ರ ಆಯ್ತು. ಈಗ ಸರಿಗ ಒಂದ್ ಸೆಕೆಂಡ್, ಈಗ ನಾವು ಎಲ್ಲ ಚರ್ಚೆ ಏನಾಗಬೇಕಂತ ಹೇಳಿದರೆ ಆಡಳಿತ ಪಕ್ಷದ್ದು ಮತ್ತು ಪ್ರತಿಪಕ್ಷದೆಲ್ಲ ಉದ್ದೇಶ ಏನು, ಜನರಿಗೆ ಪ್ರಯೋಜನ ಆಗಬೇಕು, ಸಮರ್ಪಕವಾಗಿ ಇವತ್ತು ಚರ್ಚೆ ಆಗಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಈಗಾಗಲೇ ಮಂಡಿಸಿದ್ದಾರೆ. ಇದರ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯೋದು ಸ್ವಾಭಾವಿಕ, ನಡೀಲೇಬೇಕು. ಅದರಲ್ಲಿ ಸಾಧಕ ಬಾಧಕಗಳಿರ್ತಾರೆ, ಪ್ರತಿಪಕ್ಷ ನಾಯಕರ ಮುಖಂಡರು ಅದನ್ನು ಪ್ರಾರಂಭಿಸಬೇಕು. ಅದರ ನಂತರ ಬಹಳಷ್ಟು ಜನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ, ಸಮಯ ಸಿಕ್ಕಿದೆ. ನಿಮಗೆಲ್ಲರಿಗೂ ಕೂಡ ಯಾರೆಲ್ಲ ಅಪೇಕ್ಷೆ ಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮಾತಾಡೋದು ಅವಕಾಶವೂ ಕೂಡ ಸಿಗ್ತದೆ. ಒಟ್ಟು ನಮ್ಮ ಹತ್ರ ಸಮಯ ಬೇಕು. ಇಲ್ಲಿಗೆ ಪ್ರಶ್ನೆ ಏನಂತ ಹೇಳಿದರೆ, ನೀವು ಪರಸ್ಪರ ಒಬ್ಬರೊಬ್ಬರು ಮಾತಾಡುವಾಗ ಒಬ್ಬೊಬ್ಬರು ಎದ್ದು ನಿಂತು ಇಲ್ಲಿ ಗೊಂದಲ ಸೃಷ್ಟಿಸಿದರೆ ನಮಗೆ ಸಮಯವೂ ಕೂಡ ಕಡಿಮೆ ಆಗ್ತದೆ ಬೇರೆ ಹೊಸತ್ತು ಮಾತಾಡೋವರಿಗೆ. ಇನ್ನು ನೀವು ಏನು ಮಾತಾಡ್ತೀರಿ, ಏನು ಮಾತಾಡ್ತಾರೆ ಯಾರು ಜನರಿಗೆ ಕೂಡ ಅರ್ಥ ಆಗೋದಿಲ್ಲ. ನೀವು ಮಾತಾಡಿ ಎದ್ದು ನಿಂತು ಒಂದು ಪ್ರಯೋಜನ ಕೂಡ ಇರುವುದಿಲ್ಲ. ಇದೆಲ್ಲರ ಜೊತೆಯಲ್ಲಿ ನಮ್ಮನ್ನು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆ ನೋಡುವವರಿಗೆ ನಮ್ಮ ಮೇಲೆ ಒಂದು ಜಿಗುಪ್ಸೆ ಬಂದು ಬಿಡ್ತದೆ. ಇದರಲ್ಲಿ ಬರೀ ಗಲಾಟೆ ಅಲ್ಲದೆ ಏನು ಕೂಡ ಸಕಾರಾತ್ಮಕ ಆಗುವುದಿಲ್ಲ ಅಂತೇಳಿ. ಆದ ಕಾರಣ ನಾನು ಹೇಳೋದಿಷ್ಟೇ, ಇಫ್ ಯು ಆರ್ ಟು ಬಿ ನೀವೊಂದು ಉತ್ತಮವಾದ, ಇಫ್ ಯು ಆರ್ ಟು ಗುಡ್ ಲೀಡರ್ ಯು ಆರ್ ಟು ಬಿ ಗುಡ್ ಲಿಸ್ನರ್. ನೀವು ಸರಿಯಾಗಿ ಆ ಕೇಳುವಂತಹ, ಅದು ಸರಿ ಇರಲಿ ತಪ್ಪಿರಲಿ, ಅದನ್ನು ಕೇಳುವಂಥ ತಾಳ್ಮೆ ನಿಮಗಿಲ್ಲದಿದ್ದರೆ ಉತ್ತಮವಾದ ನಾಯಕತ್ವ ಯಾರಿಗೂ ಕೂಡ ಆಗೋದಿಲ್ಲ. ಯಾರು ಸರಿಯಾಗಿ ಎಲ್ಲವನ್ನು ಕೇಳ್ತಾರೆ, ಇನ್ನೊಬ್ಬರು ಮಾತಾಡೋದು ಕೇಳ್ತಾನೆ, ಅವನು ಉತ್ತಮವಾದ ನಾಯಕನಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನನ್ನ ಹಿರಿಯ ನಮಗೆ ಶಿಕ್ಷಕ ಕಲಿಸುವಾಗ ಹೇಳ್ತಿದ್ದು, ಒನ್ ಎ ಗುಡ್ ಲಿಸನರ್ ವಿಲ್ ಬಿ ಎ ಗುಡ್ ಲೀಡರ್ ಅಂತೇಳಿ. ಆದ ಕಾರಣ ಎಲ್ಲರೂ ಕೂಡ ನಮಗೆ ಬೇಕಾದ ಹಾಗೆ ಮಾತಾಡ. ಒಂದು ನಿಮಿಷ, ಚರ್ಚೆ ನಡೀತಾ ಇದೆ. ಹೌದು, ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಸಿಸ್ಟಮ್ ಇದೆ. ಓಕೆ, ಆರೋಗ್ಯಕರವಾದ ಚರ್ಚೆ ಆಗಬೇಕು. ಅವರೇನಾದ್ರು ಒಂದು ಹೇಳಿದರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಅವರಿಗೆ ಅದು ಪ್ರಯೋಜನ ಆಗ್ತದೆ. ಕರೆಕ್ಟ್, ನಾವು ಹೇಳಿದ ತಪ್ಪು ಅವರು ಮಾಡ್ಕೊಂಡ್ರೆ ಅದಕ್ಕೆ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಅದು ಪಾರ್ಲಿಮೆಂಟರಿ ಇದರಲ್ಲಿ ನಡೀತಾ ಇದೆ.